ಹಲೋ ಗೈಸ್, ವೆಲ್ಕಮ್ ಟು ಕೆ ಪಿ ಎ ಚಾನಲ್. ನಾನು ಅಶಿಕ್. ಈ ವಿಡಿಯೋ ಅಂತೂ ತುಂಬಾ ಅದ್ಭುತವಾಗಿದೆ ಆಯ್ತಾ, ಯಾಕೆಂದ್ರೆ ಪ್ರತಿಯೊಂದು ರೂಮರ್ಸ್ ಏನು ಓಡ್ತಾ ಇದೆಯಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಹಾಗೆ ಕನ್ನಡ ಮೂವೀಸ್ನ ಅಪ್ಕಮಿಂಗ್ ಮೂವೀಸ್ನ ಅಪ್ಡೇಟ್ಸ್ ಕೂಡ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಳೋಣ. ಸೊ ಗೈಸ್, ಯಾವ್ದು ಡಿಲೇ ಮಾಡದೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ತುಂಬಾನೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ 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 ದಿನೇಶ್ ಅವರು ಮಾರ್ಟಿನ್ ಬಗ್ಗೆ ಏನು ಅಪ್ಡೇಟ್ ಇಲ್ವಾ ಅಂತ. ಈಗ ಬಂದಿದೆ ನೋಡಿ, ಒಂದು ಸಾಂಗ್ ಶೂಟ್ ಬಾಕಿ ಇದೆ, ಹಾಗೆ ಸಿ ಜೆ ವರ್ಕ್ ಬಾಕಿ ಇದೆ. ಇದನ್ನ ನಾನು ತುಂಬಾ ಹಿಂದಿನ ವಿಡಿಯೋದಲ್ಲೇ ಹೇಳಿರುವಂಥದ್ದು. ಆಗ್ಲೇ ಕೇಳ್ತಾ ಇದ್ರು ಮೂವಿ ಯಾವಾಗ ರಿಲೀಸ್ ಆಗುತ್ತೆ, ಮಾರ್ಟಿನ್ ಮೂವಿ ಅಪ್ಡೇಟ್ ಏನು ಯಾವಾಗ ಬರುತ್ತೆ ಅಂತ. December 22 ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ರು, ಅದನ್ನ ಚೇಂಜಸ್ ಮಾಡಿದ್ದಾರೆ ಕಾರಣಾಂತರದಿಂದ. ಅದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಅದು ಲಾಂಗ್ ಬ್ಯಾಕ್ ಆಗಿರುವಂಥ ಸ್ಟೋರಿ. ಆದ್ರೆ ಈಗ ಮೂವಿ ಟೀಮ್ ಏನು ಡಿಸೈಡ್ ಮಾಡ್ಕೊಂಡಿದೆ ಅಂದರೆ, ಸಮ್ಮರ್ ಸೀಸನ್ ಅಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ ಮೇ ಅಥವಾ ಜೂನ್ಗೂ ಹೋಗುವಂಥ ಚಾನ್ಸಸ್ ಇದೆ. ಈ ಮಾರ್ಚ್ ಏಪ್ರಿಲ್ ಮೇ ಜೂನಲ್ಲಿ ರಿಲೀಸ್ ಮಾಡಬೇಕು ಅಂತ, ಅಂದರೆ ಸಮ್ಮರ್ ಸೀಸನಲ್ಲಿ. ನಾನು ಹೇಳ್ತಿರೋದೇನು ಅಂದರೆ, ಸಮ್ಮರ್ ಸೀಸನ್ ಅಂತ ಮೆನ್ಷನ್ ಮಾಡಿ ಹೇಳ್ತಿದ್ದೀರಂದರೆ ಮಾರ್ಚ್ ಏಪ್ರಿಲ್ ಮೇ ಜೂನಲ್ಲಿ ಮಾರ್ಚ್ ಅಲ್ಲಿ ರಿಲೀಸ್ ಮಾಡುವಂಥ ಚಾನ್ಸಸ್ಸು ತುಂಬಾ ಇದೆ. ನನಗೆ ಯಾಕೆ ಅಂತ ಗೊತ್ತಿಲ್ಲ, ಹೆಡ್ ಟು ಹೆಡ್ ಹೋಗಬೇಕು ಅಂತ ಕಾಯ್ತಿದ್ದಾರೆ ಗೊತ್ತಿಲ್ಲ ಯುವ ಜೊತೆ. ಯಾಕೆಂದರೆ ಯುವ ಇದ್ದಿದ್ದು December 22 ಆಗ್ಲೇನೆ ಹೆಡ್ ಟು ಹೆಡ್ ಹೋಗಿ December 22 ಅಂತಲೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದರು. ಈಗ ಮತ್ತೆ ಮಾರ್ಚಲ್ಲಿ ರಿಲೀಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ ಆಗಿರುವಂಥದ್ದು. ಏನು ಪರ್ಸನಲ್ ದುಶ್ಮನಿ ಏನಿಲ್ಲ, ಆದರೂ ಕೂಡ ಯಾಕೆ ಈ ಥರ ಯೋಚನೆ ಮಾಡ್ತಿರೋ ನನಗೆ ಸತ್ಯೋಗ್ಲೂ ಅರ್ಥ ಆಗ್ತಿಲ್ಲ. ಮೇ ಬಿ ಈ ಸ್ಕೆಡ್ಯೂಲೇ ಇರೋದೇ ಈ ಥರನ ಆಗಿರ್ಬೋದಲ್ಲ, ಹೇಳೋದಕ್ಕಾಗಲ್ಲ. ನಾನು ಏನು ಅಂದ್ಕೊಂಡಿದ್ದೆ, ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಅಂದರೆ January 26 ಬರುತ್ತೆ, ಯಾಕಂದರೆ ರಿಪಬ್ಲಿಕ್ ಡೇ ದಿನ ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇತ್ತು. ಯಾಕೆಂದರೆ ಅವರ ಟ್ಯಾಟೂಲ್ ಕೂಡ ಮೆನ್ಷನ್ ಮಾಡಿತ್ತು ಇಂಡಿಯಾ ಅಂತ ಏನು ಬರ್ದಿತ್ತಲ್ಲ, ಅದ್ರ ರಿಲೇಟೆಡ್ ಆಗಿ ಏನಾದರೂ ಒಂದು ರಿಲೀಸ್ ರೇಟ್ ಇಡ್ಬೋದು ಅಂತ ಅಂದ್ಕೊಂಡಿದ್ದೆ. ಓಕೆ, ನಾವೆಲ್ಲ ಯೋಚನೆ ಮಾಡ್ತೀವಿ ಅಷ್ಟೇ. ಈಗ ಇರೋವಂಥ ವಿಷಯ ಏನಂದರೆ ಮಾರ್ಚಲ್ಲಿ ರಿಲೀಸ್ ಆಗುತ್ತೆ, ಮೇ ಬಿ March 28 ಇಟ್ಬೋದು. ಆದರೆ ಆ ಥರ ಇಡಕ್ಕೆ ಹೋಗಲ್ಲ, ಯಾಕೆಂದರೆ ಗೊತ್ತಾಗ್ಬಿಡುತ್ತಲ್ಲ ಜನರಿಗೆಲ್ಲ ನಾವು ಹೆಡ್ ಟು ಹೆಡ್ ಹೋಗ್ತಾ ಇದ್ದೀವಿ ಅಂತ. ಪರವಾಗಿಲ್ಲ, ಎರಡು ಮೂವೀಸ್ ಒಂದೇ ರೀತಿ ಇರುವಂಥದ್ದು, ಯುವ ಆಗಲಿ ಮಾರ್ಟಿನ್ ಆಗಲಿ, ಎರಡು ಅದ್ಭುತವಾಗಿರುವಂಥ ಮೂವಿನ ಯಾವಾಗ ಬಂದ್ರೂ ನಾವಂತೂ ವೆಯ್ಟ್ ಮಾಡ್ತೀವಿ. ಯಾಕೆಂದರೆ ಇದೊಂದು ಕನ್ನಡ ಇಂಡಸ್ಟ್ರಿ ಮೂವಿ ಆಗಿರುವಂಥದ್ದು. ಹಾಗೆ ಈಗ ಎರಡನೇ ಅಪ್ಡೇಟ್ ಬಂದು S19 ದಪ್ಪ ಏನು ಗುರು, ಇನ್ನು ನೀನು ಹೇಳಿರೋದು ಯಾವುದೂ ಬರ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ನನ್ನ ಕಮೆಂಟರ್ಸ್ ನನಗೆ ಹೇಳಿರುವಂಥದ್ದು. S19 ಒಂದು ಅಪ್ಡೇಟು ಸರಿಯಿಲ್ಲ ಅಂತ. ಯಾಕಂದರೆ ನೋಡಿ, ನವಂಬರ್ ಲಾಸ್ಟ್ ವೀಕಿಗೆ ಬರಬೇಕಾಗಿರುವಂಥ ಅಪ್ಡೇಟ್ ಕೂಡ ಬರಲಿಲ್ಲ, ಬೇಜಾರಾಗಿ ಆಗುತ್ತೆ. ಆದರೆ December 2 ಬರುತ್ತೆ ಅಂತ. ಇಲ್ಲಿ ಕನ್ಫರ್ಮ್ಡ್ ಆಗಿರುವಂಥ ವಿಷಯ ಏನು ಅಂದರೆ, KVN ಪ್ರೊಡಕ್ಷನ್ ಅಂಡರಲ್ಲಿ ಬರ್ತಾ ಇದೆ, ಚರಣ್ ರಾಜ್ ಅವ್ರ ಜೊತೆ ಅಂಡರಲ್ಲಿ ಬರ್ತಾ ಇರೋವಂಥದ್ದು, ಅದೇ S19 ಆಗಿರುವಂಥದ್ದು. ಅಂದರೆ ಒಂದು ನಾನು ಹೇಳಿದ್ನಲ್ಲ, ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಿಮಗೆ, ಇದೊಂದು ಮಾಫಿಯಾ ಟೈಪ್ ಮೂವಿ ಆಗಿರುವಂಥದ್ದು. ಅಂದರೆ ಈ ಡ್ರಗ್ ಬಸ್ಟ್ನ ಒಂದು ಆ ರೀತಿ ಹೋಗುವಂಥ ಮೂವಿ, ಲೈಕ್ ಲೋಕೇಶ್ ಕನಗರ ಸಿನಿಮ್ಯಾಟಿಕ್ ಯೂನಿವರ್ಸಿಗೆ ಸೇರೋ ರೀತಿ ಹೋಗ್ತಿರೋವಂಥ ಒಂದು ಮೂವಿ ಆಗಿರುವಂಥದ್ದು. ಸೊ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದೆ. ಸ್ಟೋರಿ ಯಾವುದೇ ಒಂದು ನಾರ್ಮಲ್ ಮಾಡಲ್ ಹೋಗಲ್ಲ, ಯಾಕೆಂದರೆ ಯಶ್ ಅವರು ಹಾಗೆ ಸುಮ್ಮನೆ ಚೂಸ್ ಮಾಡಲ್ಲ. ಇಲ್ಲಿ ಕನ್ಫರ್ಮ್ಡ್ ವಿಷಯ ಇದೆ, ಆದರೆ ಅವರು ಡೈರೆಕ್ಟಾಗಿ KGF Chapter 3 ಹೋಗುವಂಥ ಚಾನ್ಸಸ್ ಕೂಡ ತುಂಬಾ ಇದೆ ಆಯಿತಾ. ಅಲ್ಲಿವರೆಗೂ ಈ ಥರ ಡಿಲೇ ಮಾಡ್ಕೊಂಡಿರ್ತಾರಾ ಇಲ್ಲ ಏನಾಗುತ್ತೆ ಅಂತ ಇನ್ಮೇಲೆ ನೋಡಬೇಕಾಗಿದೆ. ಆದರೆ December 2 ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ, ಅದು ಯಶ್ ಅವರ ಅಫಿಷಿಯಲ್ ಪೇಜಲ್ಲೇ ಆಗಿರುವಂಥದ್ದು. ಅವರೇ ಅಫಿಷಿಯಲ್ ಪೇಜಲ್ಲೇ ಹಾಕ್ತಾರೆ, ಯಾಕೆಂದರೆ ಈಗ ಉತ್ತರ ಕೊಡಬೇಕಾಗಿರುವಂಥದ್ದು ಒಬ್ಬರೇ ಆಗಿರುವಂಥದ್ದು, ಅದು ಯಶ್ ಅವ್ರು ಮಾತ್ರ ಆಗಿರುವಂಥದ್ದು. ಸಲಾರ್ ಬಗ್ಗೆ ಮಾತಾಡ್ಕೊಳ್ಳೋದಾದರೆ, ಸಲಾರ್ ಬಗ್ಗೆ ತುಂಬಾ ರೂಮರ್ಸ್ ಓಡ್ತಾ ಇದೆ. ಮೊದಲನೇ ರೂಮರ್ ಏನು ಅಂತ ಕೇಳೋದಾದರೆ, ಉಗ್ರಂ ರಿಮೇಕ್ ಸಲಾರ್ ಆಗಿರುವಂಥದ್ದು ಅಂತ. ಇದನ್ನು ತಲೆಯಿಂದ ತೆಗೆದಾಕ್ಬಿಡಿ, ಯಾಕೆ ಅಂದರೆ ಇದು ರೀಸೆಂಟಾಗಿ ಫ್ರೆಶ್ ಕಾನ್ಸೆಪ್ಟ್, ಯಾವುದೇ ಒಂದು ಯೂನಿವರ್ಸ್ನ ಪಾರ್ಟ್ ಕೂಡ ಅಲ್ಲ ಅಂತ ಹೇಳಿಬಿಟ್ಟು ಅವರೇ ಮೆನ್ಷನ್ ಮಾಡಿ ಹೇಳ್ತಿದ್ದಾರೆ. ಯೂನಿವರ್ಸ್ ಪಾರ್ಟ್ ಅಲ್ಲ ಅನ್ನೋದೇನಿದೆ ಆ ಥರ ಅಂದ್ಕೊಂಡು ಹೋಗೋದೇ ಬೆಟರ್, ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋದ್ರೆ ಇನ್ನೂ ತುಂಬಾ ಬೇಜಾರಾಗುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಯಶ್ ಅವ್ರ ಎಂಟ್ರಿ ಇರುತ್ತೆ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಳಕ್ಕೆ ಹೋದರೆ ಇನ್ನೂ ತುಂಬಾ ಬೇಜಾರಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಹೇಳ್ತಿರೋದೇನು ಅಂದರೆ, ಪಾರ್ಟ್ ಇದೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ, ಬಟ್ ಏನಾದರೂ ಒಂದು ಸರ್ಪ್ರೈಸ್ ಇದ್ದೇ ಇರುತ್ತೆ. ಲೋಕೇಶ್ ಕನಗರಾಜ್ ಅವ್ರ ಥರನೇ LCU ಪಾಟೀಲ್ ಏನು ಇಲ್ಲ 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 ಅಂತಲೇ ಹೇಳ್ತಿದ್ದಿದ್ರು ಹೋಗೋವರೆಗೂ, ಇದೊಂದು ಸಪ್ರೇಟ್ ಮೂವಿ ಅಂತಲೇ ಹೇಳಿದರು. ಆದರೆ ಮೂವಿಲಿ ಹೋದ್ಮೇಲೆ ಗೊತ್ತಾಯಿತು, ಇದು ಡೈರೆಕ್ಟ್ಲಿ ಸ್ಟಾರ್ಟಿಂಗಿಂದನೇ ಕರೆಕ್ಷನ್ನೇ ಕೊಟ್ಟೆ ತೋರಿಸಿದ್ದಾರೆ ಅಂತ ಆಮೇಲೆ ನಮಗೆ ಗೊತ್ತಾಗಿರುವಂಥದ್ದು. ಹಾಗೆಯೇ ಈ ಮೂವಿ ಕೂಡ ಏನಾದರೂ ಒಂದು ಚಾನ್ಸಸ್ ಕೊಡ್ಬೋದು. ಆದರೆ ನಿಮಗೆ ಹೇಳ್ತೀನಿ, ಸಲಾರ್ ಯಾವುದೇ ಒಂದು ರೀಮೇಕ್ ಮೂವಿ ಅಲ್ವೇ ಅಲ್ಲ. ಹಾಗೆಯೇ ಡಂಕಿಗೂ ಕೂಡ ಹೇಳ್ತಿದ್ದಾರೆ ಅದೊಂದು ರೀಮೇಕ್ ಮೂವಿ, CIA ಅಂತ, ಅದು ದುಲ್ಕರ್ ಸಲ್ಮಾನ್ ಅವರ ಮೂವಿ ಆಗಿರುವಂಥದ್ದು ಅಂತ. ಸಿ, ನಾನೊಂದು ಹೇಳಲ್ಲ, ಇಲ್ಲಿ ಯಾರು ಹಿರಾನಿ ಅವರು ಒಂದು ರೀಮೇಕ್ ಮೂವಿ ಮಾಡ್ತಾರೆ ಅಂದರೆ ಯಾರು ನಂಬೋಕೆ ಆಗದೆ ಇರೋವಂಥ ವಿಷಯ. ಅದು ಮಾಡಲ್ಲ ಅವರು, ಯಾವತ್ತಾನೆ ಮಾಡಿದ್ದಾರೆ. ಅವರ ಮೊದಲನೇ ಮೂವೀಸ್ ಎಲ್ಲ ನೋಡ್ತಾ ಬನ್ನಿ, 3 Idiots ಆಗಲಿ, ಮುನ್ನಬಾಯ್ MBBS ಆಗಲಿ, ಅಥವಾ ಇ ಅವ್ರದ್ದೇ ಮೂವಿನ ತೋರಿಸ್ಕೊಂಡು ಸಂಜು ಎಂಥ ಒಳ್ಳೊಳ್ಳೆ ಮೂವೀಸ್ನ ತೆಗೆದಿರೋ ಇವರು ರೀಮೇಕ್ ಮಾಡ್ತಾರೆ ಅಂದರೆ ಅದೆಲ್ಲ ನಂಬುವಂಥ ವಿಷಯ ಅಲ್ವೇ ಅಲ್ಲ. ಹಾಗೇನೆ ಈಗ ಕಾಟೇರ ವಿಷಯಕ್ಕೆ ಬರೋದಾದರೆ, ಫಸ್ಟ್ನೇ ವೀಕಲ್ಲಿ ನಿಮಗೆ ಸಾಂಗ್ ನೋಡೋಕ್ಕೆ ಸಿಗುತ್ತೆ,
ಸೆಕೆಂಡ್ ವೀಕಲ್ಲಿ ನಿಮಗೆ ಅಫ್ಕೋರ್ಸ್ ನಿಮಗೆ ಟ್ರೈಲರ್ ನೋಡೋಕ್ಕೆ ಸಿಗುತ್ತೆ. ಡೈರೆಕ್ಟ್ ಟ್ರೈಲರೇ ಬರುವಂಥದ್ದು, ಸೆಕೆಂಡ್ ವೀಕಲ್ಲೇ ಬರುವಂಥದ್ದು, ಆದರೆ ಫಸ್ಟ್ ವೀಕಲ್ಲಿ ಮಾತ್ರ ಬರೋಲ್ಲ. ಅದಾದಮೇಲೆ ತುಂಬಾ ಅದ್ಭುತವಾಗಿರುವಂಥ ಪ್ರಮೋಷನ್ಸ್ ಎಲ್ಲ ಆಗುತ್ತೆ, ಯಾಕೆಂದರೆ December 29th ಅಫಿಷಿಯಲ್ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗೋಗಿದೆ. ಇನ್ನೇನು ತಡ ಅಂತಲೇ ಹೇಳ್ಬೋದು. ಸೊ ಗೈಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟು. ನಿಮ್ಮ ಹೇಳಲ್ಲೇ ಕರೆಕ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.